ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೆ ನಾನು ಯಾವ ರೀತಿ ಸಿದ್ಧತೆ ಎಲ್ಲನೂ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ಐಡಿಯಾಸು ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಹಬ್ಬ ಅಂದ್ರೇ ನಾವು ತುಂಬ ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಡೆಕೋರೇಷನ್ಸ್ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಹಾಗಾದರೆ ನಿಮಗೂ ಕೂಡ ಈ ಐಡಿಯಾಸ್ ಯೂಸ್ಫುಲ್ ಆಗುತ್ತೆ ಅನ್ನೋದರಿಂದ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ರಂಗೋಲಿ ಅನ್ನೋದು ಅದರದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ನಾನು ರಂಗೋಲಿಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಹಾಕಿರುವಂಥ ಈ ಒಂದು ರಂಗೋಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ರಂಗೋಲಿ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮನೆಯ ಎಂಟ್ರೆನ್ಸ್ನ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಎಂಟ್ರಿ ವೇಯಲ್ಲಿ ಈ ರೀತಿಯಾಗಿರುವಂಥ ಗ್ರೀನರಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಡೈಲಿ ಕೂಡ ನಾನು ಇಟ್ಕೊಂಡಿರುವಂತಹ ಗಿಡಗಳು, ಜಸ್ಟ್ ಹಬ್ಬಕ್ಕೋಸ್ಕರ ಮಾತ್ರನೇ ಅಲ್ಲದೆ ಯಾವಾಗಲೂ ಕೂಡ ಗ್ರೀನರಿನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮನೆಯ ಎಂಟ್ರಿ ವೇಯಲ್ಲಿ ತುಂಬ ರೀತಿಯಾಗಿರುವಂಥ ಗಿಡಗಳನ್ನ ನಾನು ಬೆಳೆಸ್ಕೊಂಡಿದ್ದೀನಿ. ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಏರಿಯಾನ ನಾನು ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಂಡೋ ಇರೋದ್ರಿಂದ ಎರಡು ಕಾರ್ನರ್ಗೆ ನಾನು ಎರಡು ರೀತಿಯಾಗಿರುವಂಥ ಗಿಡಗಳನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಳಸಿ ಕಟ್ಟೆ ಹತ್ರ ನಾನು ಈ ರೀತಿ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆಗಾಗ ಚೇಂಜ್ ಕೂಡ ಮಾಡ್ತಾ ಇರ್ತೀನಿ. ಈಗ ನಾನು ಸ್ವಲ್ಪ ಡಿಫ್ರೆಂಟಾಗಿ ಬೆಳೆದಿರುವಂಥ ಗಿಡನ ಇಲ್ಲಿ ಇಡ್ತಾ ಇದ್ದೀನಿ. ಯಾವಾಗಲೂ ಇದೇ ರೀತಿ ಗಿಡಗಳನ್ನ ಇಡ್ತೀನಿ ಅಂತ ಏನಿಲ್ಲ. ಸೊ ಈ ಒಂದು ಪ್ಲೇಸ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದರ ಪ್ರಕಾರ ನಾನು ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಮೇಲೆ ಈ ರೀತಿ ಒಂದು ಬಿದಿರಿನ ಬುಟ್ಟಿಯಲ್ಲೂ ಕೂಡ ಒಂದು ಪುಟ್ಟದಾಗಿರುವಂಥ ಸ್ನೇಕ್ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಈಗ ಎಂಟ್ರಿ ವೇ ನೋಡೋಕ್ಕೆ ಈ ರೀತಿಯಾಗಿದೆ. ಗ್ರೀನರಿನ ಆ್ಯಡ್ ಮಾಡಿದ್ರೇ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಆ್ಯಡ್ ಆಗಿಬಿಡುತ್ತೆ. ತುಳಸಿ ಕಟ್ಟೆಯ ಅಕ್ಕಪಕ್ಕ ಇನ್ನೂ ಸ್ವಲ್ಪ ಗ್ರೀನರಿ ಇರಲಿ ಅನ್ನೋದ್ರಿಂದ ಸ್ವಲ್ಪ ಬುಷಿಯಾಗಿ ಬೆಳೆದಿರುವಂಥ ಎರಡು ಗಿಡಗಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಮನೆ ಒಳಗಡೆ ಎಂಟ್ರಿ ಆಗೋ ಟೈಮು. ಎಂಟ್ರಿ ವೇಯಲ್ಲಿ ಈ ರೀತಿ ಇರ್ಲಿ ಬೌಲ್ ಇಟ್ಕೊಳ್ಳೋಣ ಅನ್ನೋ ಒಂದು ಪ್ಲಾನು. ಇದು ಒಂದು DIY, ಮೇ ಬಿ ನಿಮಗೂ ಕೂಡ ಇದು ಯೂಸ್ಫುಲ್ ಆಗ್ಬೋದು. ಈ ಒಂದು DIYನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ವಾಜ್ನ ತೊಗೊಂಡಿದ್ದೀನಿ. ಇದೇನು ನೋಡ್ತಿದ್ದೀರಾ, ಇದು ವುಡನ್ ವಾಜು. ಈ ವಾಸ್ ಮೇಲೆ ನಾನು ಡೈಲಿ ಕೂಡ ಒಂದು ಇಂಡೋರ್ ಪ್ಲಾಂಟ್ನ ಇಟ್ಟು ಮನೆ ಒಳಗಡೆ ಇಟ್ಟಿರ್ತೀನಿ. ಬಟ್ ಈಗ ನಾನು ಇದನ್ನು ಇರ್ಲಿ ಇಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಈ ವಾಸ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದವಾಗಿ ಇರೋದ್ರಿಂದ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದು ಒಂದು ಮಣ್ಣಿನ ಪಾತ್ರೆ, ಅಡುಗೆ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಮಣ್ಣಿನ ಬೌಲ್ ಅಂತ ಹೇಳ್ಬೋದು. ಇದನ್ನು ನಾನು ಇರ್ಲಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲಾಗಿ ಇರುತ್ತೆ. ನ್ಯಾಚುರಲಾಗಿರುವಂಥ ಗಿಡಗಳ ಮಧ್ಯೆ ಮಣ್ಣಿನಿಂದ ಮಾಡಿರುವಂಥ ಪಾತ್ರೆನೇ ನಾನು ಇರ್ಲಿ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ತುಂಬಾ ಕಲರ್ಫುಲ್ ಆಗಿರುವಂಥ ಫ್ಲವರ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಫ್ಲವರ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಈ ವೈಲೆಟ್ ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಉರುಳಿಯಲ್ಲೆಲ್ಲ ಹಾಕಿದಾಗ. ಡೆಫಿನೆಟ್ಲಿ ಈ ಗಿಡನ ಒಂದಾದರೂ ಬೆಳೆಸ್ಕೊಳ್ಳಿ. ಜಸ್ಟ್ ನೀವು ಒಂದು ಸರಿ ಹಾಕಿದ್ರೆ ಒಂದು 4-5 ವರ್ಷ ಒಂದೇ ಗಿಡದಿಂದನೇ ದಿನಾಗಲೂ ಕೂಡ ಹೂವು ಬಿಡುತ್ತೆ. ಇದಕ್ಕೆ ಸೀಸನ್ ಅವಶ್ಯಕತೆಯೇ ಇಲ್ಲ. ನೋಡ್ತಾ ಇದ್ದೀರಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇರ್ಲಿನ ಯಾವ ಸೈಡ್ ಇಟ್ಕೊಳ್ಬೇಕು ವಾಸ್ತು ಪ್ರಕಾರ ಅನ್ನೋದಾದರೆ, ಮನೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ರೈಟ್ ಸೈಡ್ಗೆ ಇಡಬೇಕು. ನೋಡಿ, ಈ ರೀತಿ ರೈಟ್ ಸೈಡ್ಗೆ ನಾನು ಇದನ್ನು ಇಟ್ಕೊಂಡಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಮತ್ತಷ್ಟು ಕಲರ್ಫುಲ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು ಆರ್ಟಿಫಿಷಿಯಲ್ಲಿ ಈ ರೀತಿ ಫ್ಲವರ್ಸ್ ಸಿಗುತ್ತೆ ಅಲ್ವಾ, ಈ ಒಂದು ಮಾರಿಗೋಲ್ಡ್ ಫ್ಲವರ್ಸ್ನ ತೊಗೊಂಡಿದ್ದೀನಿ. ಇದು ಆರ್ಟಿಫಿಷಿಯಲ್ ಫ್ಲವರ್ಸು. ಇದನ್ನು ಚಪ್ಪಲ್ ಸ್ಟ್ಯಾಂಡ್ ಮೇಲೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪ್ಲೇಸ್ ಬಿಟ್ಟಿದ್ದೀನಿ, ಕಾರಣ ಕೂತ್ಕೋಬೇಕಾದ್ರೆ ಅಥವಾ ನಾವು ಪಟಾಕಿ ಎಲ್ಲ ಹೊಡಿಬೇಕಾದ್ರೆ ದೀಪಗಳೆಲ್ಲ ಅರೇಂಜ್ ಮಾಡ್ಕೊಳ್ಬೇಕಾದ್ರೆ ಆ ಪ್ಲೇಸ್ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ನಾನು ಇದೇ ಹೂಗಳನ್ನ ತುಳಸಿ ಕಟ್ಟೆಗೂ ಕೂಡ ಈ ರೀತಿ ಸುತ್ತಿದ್ದೀನಿ. ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಬದಲಾಗಿ ನ್ಯಾಚುರಲ್ ಫ್ಲವರ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ನೋಡೋಕ್ಕೆ ಈ ರೀತಿಯಾಗಿದೆ. ಈಗ ನಾನು ಈ ಯುರ್ಲಿ ಬೌಲ್ಗೂ ಕೂಡ ಈ ರೀತಿ ಯೆಲ್ಲೋ ಕಲರ್ ಫ್ಲವರ್ಸ್ನ ನಾನು ಸುತ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ಲಿ ಅನ್ನೋದ್ರಿಂದ. ಎರಡಕ್ಕೂ ಡಿಫ್ರೆನ್ಸ್ ನೋಡಿದ್ರಲ್ವ. ಈಗ ನೋಡಿ, ಮೇಕ್ ಓವರ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಡೇ ಟೈಮ್ಗಿಂತ ಈ ಒಂದು ವ್ಯೂವು ನೈಟ್ ಟೈಮಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ಬಂದು
ಡೇ ಟೈಮಲ್ಲಿ ಕಾಣಿಸುವಂತಹ ವ್ಯೂ, ನೈಟಲ್ಲಿ ಕೂಡ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ, ಕೊನೆವರೆಗೂ ನೋಡ್ತಾ ಹೋಗಿ. ನೋಡಿದ್ರಲ್ಲ ಮನೆಯ ಎಂಟ್ರೆನ್ಸ್ ಈ ರೀತಿಯಾಗಿ ತುಂಬ ಕಲರ್ಫುಲ್ ಆಗಿ ಗ್ರೀನರಿ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈಗ ನಾನು ಲಾಸ್ಟ್ ಇಯರ್ ಬೈ ಮಾಡಿರುವಂಥ ದೀಪಗಳನ್ನ ತೆಗಿಬೇಕಾದ್ರೆ ಈ ರೀತಿ ಎರಡು ಹ್ಯಾಂಗಿಂಗ್ಸ್ ಕಾಣಿಸ್ತು. ಇದನ್ನು ನಾನು ಮೇನ್ ಡೋರ್ ಅಂದರೆ ಎಂಟ್ರಿ ವೇಲಿರುವಂಥ ಮೇನ್ ಡೋರ್ಗೆ ಹಾಕೋಣ ಅಂತ ಅಂದ್ಕೊಂಡೆ. ಆ ಕಡೆ ಈ ಕಡೆ ಈ ರೀತಿ ತೋರಣನ ಹಾಕಿದ್ದೀನಿ. ಇದು ಬಂದು ಆನೆಗಳಿರುವಂಥ ತೋರಣ. ಇದಕ್ಕೇ ನಾನು ಈ ಒಂದು ಹ್ಯಾಂಗಿಂಗ್ಸ್ನ ಕೂಡ ಫಿಕ್ಸ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಜಸ್ಟ್ ಆ ಕಡೆ ಈ ಕಡೆ ಮಾತ್ರ ಈ ರೀತಿ ಹಾಕ್ಕೊಂಡಿದ್ದೀನಿ. ನಾನು ಮಿಡಲಲ್ಲಿ ಅಂದರೆ ಟಾಪಲ್ಲಿ ನಾವು ನಾರ್ಮಲಾಗಿ ಫ್ಲವರ್ಸ್ನ ಯೂಸ್ ಮಾಡೇ ಮಾಡ್ತೀವಿ ಹಬ್ಬ ಅಂದರೆ. ಸೊ ಅದಕ್ಕೋಸ್ಕರ ಆ ಕಡೆ ಈ ಕಡೆ ನಾನು ಈ ರೀತಿ ಇದನ್ನು ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ನಾರ್ಮಲಾಗಿ ತುಂಬ ಜನ ದೀಪಾವಳಿ ಹಬ್ಬ ಅಂದ್ರೆ ತುಂಬ ಲೈಟಿಂಗ್ಸ್ ಅನ್ನೋದು ಬಿಡ್ತಾ ಇರ್ತಾರೆ. ಒಂದು ವೇಳೆ ಲೈಟಿಂಗ್ಸ್ ಇಲ್ಲ ಅಂದರೂ ಕೂಡ ಜಸ್ಟ್ ಈ ರೀತಿ ಒಂದು ಲೈಟಿಂಗ್ಸ್ ಇದ್ದರೆ ಸಾಕಾಗುತ್ತೆ. ಇದು ನಾರ್ಮಲ್ ಶೆಲ್ಲಿಂದನೇ ನಾವು ಯೂಸ್ ಮಾಡ್ಕೊಳ್ಬೋದು. ಎಲೆಕ್ಟ್ರಿಕಲ್ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಈ ರೀತಿ ಲೈಟ್ಸ್ನ ಯೂಸ್ ಮಾಡ್ಬೋದು. ಸೊ ನಾನು ಯಾವುದು ಉದ್ದವಾಗಿದೆ ಆ ಗಿಡನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಈ ಲೈಟಿಂಗ್ಸ್ನ ಸುತ್ತಿದ್ದೀನಿ. ಅಂದರೆ ನಮಗೆ ಆದಷ್ಟು ಗಿಡ ಉದ್ದದಾಗಿದ್ದರೆ ಈ ಲೈಟಿಂಗ್ಸು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಈಗ ನೈಟ್ ಆಗಿದೆ, ನೈಟಲ್ಲಿ ಲೈಟಿಂಗ್ಸ್ನ ಆನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನ್ಯಾಚುರಲ್ ಬ್ಯೂಟಿಗೆ ಈ ರೀತಿ ನಾವು ಆರ್ಟಿಫಿಷಿಯಲ್ ಆಗಿ ಇರುವಂಥ ಲೈಟಿಂಗ್ಸ್ನ ಆ್ಯಡ್ ಮಾಡಿದಾಗ ಅದರ ಬ್ಯೂಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಈಗ ನಾವು ಕ್ಯಾಂಡಲ್ನ ಕೂಡ ಹಚ್ಕೊಳ್ಳೋಣ. ಇದು ಟೀ ಲೈಟ್ ಕ್ಯಾಂಡಲು, ಅಂದರೆ ಫ್ಲೋಟಿಂಗ್ ಕೂಡ ಆಗುತ್ತೆ ಇದನ್ನ ವಾಟರಲ್ಲಿ ಇಟ್ಟಾಗ. ಇದೇ ರೀತಿ ನಾನು ಸೇಮ್ ಕ್ಯಾಂಡಲ್ಸ್ನ ಆ ಕಡೆ ಈ ಕಡೆ ಹ್ಯಾಂಗಿಂಗ್ಸ್ಗೂ ಕೂಡ ಹಾಕಿದ್ದೀನಿ. ನೋಡಿ ನೈಟಲ್ಲಿ ವ್ಯೂ ಈ ರೀತಿಯಾಗಿದೆ. ವಿಡಿಯೋಗಿಂತ ಡೈರೆಕ್ಟಾಗಿ ನೋಡಿದಾಗೇ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬಟ್ ನಾನು ವಿಡಿಯೋದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಮಾಡಿಲ್ಲ ಅನಿಸುತ್ತೆ. ವಿಡಿಯೋಗಿಂತ ನ್ಯಾಚುರಲ್ ಆಗಿ ನಾವು ನೋಡಿದಾಗೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮೇ ಬಿ ಈ ಒಂದು ಹಬ್ಬದ ಟೈಮಲ್ಲಿ ನಿಮಗೂ ಕೂಡ ಈ ಒಂದು ಟಿಪ್ಸು ಯೂಸ್ಫುಲ್ ಆಗ್ಬೋದು, ಅಥವಾ ಬರೋ ಅಂತಹ ಹಬ್ಬಗಳಲ್ಲಿ ಕೂಡ ನೀವು ಈ ರೀತಿ ಮೇಕ್ಓವರ್ಸ್ ಅನ್ನೋದು ಮಾಡ್ಕೊಳ್ಬೋದು ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಡೆಫಿನೆಟ್ಲಿ ಕೆಲವೊಂದು ಐಡಿಯಾಸ್ ಅನ್ನೋದು ಬಂದಿರುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಯುರ್ಲಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ವೈಲೆಟ್ ಕಲರ್ ಫ್ಲವರ್ಸ್ ಹಾಕಿದೀವಲ್ವ, ಅದು ತುಂಬಾ ಬ್ರೈಟಾಗಿ ಕಾಣಿಸ್ತಿತ್ತು ಈ ಒಂದು ಲೈಟಿಂಗ್ಸಲ್ಲಿ. ಈ ರೀತಿ ಫ್ಲವರ್ಸ್ ಇದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತೀರ, ಯೂಸ್ ಮಾಡ್ಕೊಳ್ಳಿ. ನೈಟಲ್ಲಿ ಓವರಾಲ್ ಲುಕ್ ಬಂದು ಈ ರೀತಿಯಾಗಿದೆ. ನೆಕ್ಸ್ಟು ಎಂಟ್ರಿ ವೇ ಅಂದರೆ ಮನೆ ಒಳಗಡೆ ಎಂಟ್ರಿ ಆದಮೇಲೆ ಫಸ್ಟಿಗೆ ಬರೋದು ಲಿವಿಂಗ್ ಏರಿಯಾ. ಇದು ಲಿವಿಂಗ್ ಏರಿಯಾ, ಇದರಲ್ಲಿ ಮೇಯ್ನ್ ಆಗಿ ಟೇಬಲ್ನ ಹಾಕಿ ಹಾಕಿರ್ತೀವಿ. ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಇದನ್ನ ಕೂಡ ಸ್ವಲ್ಪ ಕಲರ್ಫುಲ್ ಆಗಿ ಚೇಂಜ್ ಮಾಡೋಣ. ಫಸ್ಟಿಗೆ ನಾನು ಈ ಒಂದು ಟೇಬಲ್ ಮೇಲೆ ಟೇಬಲ್ ರನ್ನರ್ನ ಹಾಕ್ಕೊಂಡಿದ್ದೀನಿ, ಐ ಮೀನ್ ಒಂದು ಕ್ಲಾತ್ನ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಟೇಬಲ್ ಮೇಲೆ ಈ ರೀತಿ ರಿಮೋಟ್ಸ್ ಎಲ್ಲ ಇಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಾನು ಒಂದು ವುಡನ್ ಟ್ರೇ ತೊಗೊಂಡಿದ್ದೀನಿ, ಅದರಲ್ಲಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಮನಿ ಪ್ಲಾಂಟ್ಸಿಂದ ನಾನು ಸ್ವಲ್ಪ ಕಟ್ಟಿಂಗ್ಸ್ನ ಮಾಡಿಕೊಂಡು ಈ ರೀತಿಯಾಗಿ ಗ್ರೀನರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಕ್ಕಪಕ್ಕ ಇನ್ನು ಸ್ವಲ್ಪ ಕಲರ್ಫುಲ್ ಆಗಿ ಆ್ಯಡ್ ಮಾಡೋಣ. ಇದು ಬಂದು DIY ನಾನೇ ಮಾಡಿರುವಂಥದ್ದು, ಈಗಾಗಲೇ ಆ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ. ಚಪಾತಿ ಮಣೆಯಿಂದ ಮಾಡಿರುವಂಥ ಒಂದು DIY ಅದು. ಈಗ ನೋಡಿದ್ರಲ್ಲ ಸಿಂಪಲಾಗಿ ಡೀಸೆಂಟಾಗಿ ಎಲಿಗೆಂಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದಕ್ಕಿಂತ ಜಾಸ್ತಿ ಆ್ಯಡ್ ಮಾಡಿದ್ರೆ ಮಕ್ಕಳಿರುವಂಥ ಮನೆಯಲ್ಲಿ ಅಷ್ಟೊಂದು ಸೇಫ್ ಅಲ್ಲ. ನೆಕ್ಸ್ಟ್ ಬಂದು TV ಯೂನಿಟ್ಟು. TV ಯೂನಿಟ್ಗೆ ನ್ಯಾಚುರಲಾಗಿ ಬ್ಯೂಟಿ ಇರೋದಕ್ಕೋಸ್ಕರನೇ ನಾನು ಅಲ್ಲಲ್ಲಿ ಮನಿ ಪ್ಲಾಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ನಾನು ಮಣ್ಣಲ್ಲಿ ಹಾಕಿರುವಂಥ ಮನಿ ಪ್ಲಾಂಟ್ಸು ಕೆಲವೊಂದು ವಾಟರಲ್ಲಿ ಕೂಡ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಸ್ನೇಕ್ ಪ್ಲಾಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಕಲರ್ಫುಲ್ನ ಆ್ಯಡ್ ಮಾಡೋಣ, ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ನಾನು ಈ ರೀತಿ ಸುತ್ತಿದ್ದೀನಿ. ಈಗ ನೋಡಿ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ. ಓವರಾಲ್ TV ಲುಕ್ ಬಂದು ಈ ರೀತಿಯಾಗಿದೆ. ಇದೇ ರೀತಿ ಮನಿ ಪ್ಲಾಂಟ್ನ ನಾನು ಇನ್ನೊಂದು ಕೂಡ ಬೆಳೆಸ್ಕೊಂಡಿದ್ದೀನಿ. ಈ ರೀತಿ ತುಂಬ ಉದ್ದವಾಗಿ ಬುಷಿಯಾಗಿ ಬೆಳೆದಿದೆ. ಅದನ್ನು ನೋಡಿ ನಾನಿಲ್ಲಿ ಈ ರೀತಿ ಕಟನ್ ರಾಡ್ ಮೇಲೆ ಇಟ್ಟಿದ್ದೀನಿ. ಇದೇ ರೀತಿ ಮನಿ ಪ್ಲಾಂಟ್ನ ನೋಡಿ ಇಲ್ಲಿ
ಒಂದು ಕರ್ಟನ್ ರಾಡ್ ಮೇಲೆ ಇಟ್ಟಿದ್ದೀನಿ. ಅದು ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ಲಿ ಅನ್ನೋದ್ರಿಂದ ಸ್ವಲ್ಪ ಆರೆಂಜಿಶ್ ಐ ಮೀನ್ ರೆಡ್ಡಿಶ್ ಇರುವಂಥ ಒಂದು ಮಾರಿಗೋಲ್ಡ್ ಫ್ಲವರ್ಸ್ನ ಈ ರೀತಿ ಹಾಕಿದ್ದೀನಿ. ಇದು ಕೂಡ ಮಣ್ಣಲ್ಲಿ ಬೆಳೆದಿರುವಂಥ ಮನಿ ಪ್ಲಾಂಟೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಮನೆ ಮೇಕ್ ಓವರ್ ಮಾಡಬೇಕಂದ್ರೆ ಮಾರ್ಕೆಟಲ್ಲಿ ಸಿಗುವಂತಹ ಡಿಫ್ರೆಂಟ್ ಆಗಿರುವಂಥ ಡೆಕೋರೇಟಿವ್ ಐಟಮ್ಸೇ ಬೇಕು ಅಂತ ಏನಿಲ್ಲ. ಜಸ್ಟ್ ಈ ರೀತಿ ಒಂದು ಗ್ರೀನರಿನ ಆ್ಯಡ್ ಮಾಡುವಂಥ ಪ್ಲಾಂಟ್ ಇದ್ದರೂ ಸಾಕಾಗುತ್ತೆ. ಆ ಒಂದು ಲುಕ್ನೇ ತುಂಬಾ ಡಿಫ್ರೆಂಟಾಗಿ ಚೇಂಜ್ ಮಾಡಿಬಿಡುತ್ತೆ. ಡೆಫಿನೆಟ್ಲಿ ಈ ಲುಕ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೀವೆಲ್ಲ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ದೀಪಾವಳಿಗೆ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟು, ದೀಪಾವಳಿ ಅಂದ್ರೇ ದೀಪಗಳ ಹಬ್ಬ. ದೀಪಗಳು ಅಂದರೆ ಹೊಸದಾಗಿರುವಂಥ ದೀಪಗಳನ್ನ ತಗೊಂಡೇ ತೊಗೊಂಡು ಬರ್ತೀವಿ. ಅದು ಮಣ್ಣಿನ ದೀಪಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂಥ ದೀಪಗಳಾಗಿರ್ಬೋದು. ಇಲ್ಲಿ ನಾನು ಕೂಡ ಹೊಸದಾಗಿ ಒಂದು 5 ದೀಪಗಳನ್ನ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಈಗಾಗಲೇ ನಮ್ಮ ಮನೆಯಲ್ಲಿ ತುಂಬ ಮಣ್ಣಿನ ದೀಪಗಳಿದೆ. ಸೊ ಅದಕ್ಕೋಸ್ಕರ ಹಬ್ಬಕ್ಕೋಸ್ಕರ ಮಾತ್ರ ನಾನಿಲ್ಲಿ 5 ಹೊಸದಾಗಿರುವಂಥ ದೀಪಗಳನ್ನ ತೊಗೊಂಡು ಬಂದಿದ್ದೀನಿ. ಈ ದೀಪಗಳು ಎಣ್ಣೆ ಜಾಸ್ತಿ ಎಳಿಬಾರ್ದು, ಎಣ್ಣೆ ಎಲ್ಲ ಸೋರಬಾರ್ದು ಅಂದರೆ ದೀಪಗಳನ್ನ ಈ ರೀತಿ ನೀರಲ್ಲಿ ನೆನೆಸ್ಬಿಡಿ. ತಂದಿದ ಕೂಡಲೇ ಮಿನಿಮಮ್ 2 ಅವರ್ ಆದರೂ ಇಡಬೇಕಾಗುತ್ತೆ. ಅದರ್ವೈಸ್ ಹೋಲ್ ನೈಟ್ ಇಟ್ಟರೂ ಕೂಡ ಬೆಟರು. ನಾನು ಹೋಲ್ ಡೇ ಹೋಲ್ ನೈಟ್ ಇದೇ ರೀತಿ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿ ಒಂದು ಸ್ಕ್ರಬ್ಬರ್ನ ತೊಗೊಂಡು ಈ ರೀತಿ ನೀಟಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಈಗ ಈ ದೀಪಗಳನ್ನ ಬಿಸಿಲಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಳೋದ್ರಿಂದ ದೀಪಗಳನ್ನೋದು ಜಾಸ್ತಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ದಿರ ಇರುತ್ತೆ, ಎಣ್ಣೆ ಕೂಡ ಸೋರ್ದಿರ ಇರುತ್ತೆ. ನಾನು ತೊಗೊಂಡು ಬಂದಿರೋಂಥ ದೀಪಗಳು ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ದೀಪಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು, ಓದು ದೀಪಾವಳಿಗೆ ತಂದಿರುವಂಥ ಪಟಾಕಿ ಸ್ವಲ್ಪ ಹೊಳ್ದಿತ್ತು, ಅದನ್ನು ಕೂಡ ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಮಾಯಿಶ್ಚರ್ ಸೇರಿದ್ರೆ ಮೆತ್ತಗಾಗಿರುತ್ತೆ ಅನ್ನೋ ಕಾರಣದಿಂದ ನಾನು ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ನೆಕ್ಸ್ಟು, ದೀಪಗಳು ಅಂದರೆ ಆಯಿಲ್ ಬೇಕೇ ಬೇಕು ದೀಪನ ಹಚ್ಚೋಕ್ಕೆ. ಸೊ ಆಯಿಲ್ನ ಕೂಡ ನಾನು ಯಾವ ರೀತಿ ಬಾಟಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೇ ಬಿ ಈ ಕಾರ್ತಿಕ ಮಾಸದಲ್ಲಿ ನಿಮಗೆ ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಒಂದು ಏರಿಯಲ್ ಬಾಟಲ್ನ ತೊಗೊಂಡಿದ್ದೀನಿ. ಇದು ಲಿಕ್ವಿಡ್ ಡಿಟರ್ಜೆಂಟ್ ಬಾಟಲು, ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ತೀವಲ್ವ ಅದು. ಇದರ ಶೇಪ್ ಈ ರೀತಿ ಇರೋ ಕಾರಣ ನಾವು ಆಯಿಲ್ನ ಹಾಕ್ಬೇಕಾದ್ರೆ ಕೆಳಗಡೆ ಚೆಲ್ದಿರ ಇರುತ್ತೆ. ಒಂದು ವೇಳೆ ಈ ರೀತಿ ಬಾಟಲ್ ಇಲ್ಲ ಅಂದರೆ ವಿಮ್ ಲಿಕ್ವಿಡ್ ಬಾಟಲ್ಸ್ ಇರುತ್ತೆ ಅಲ್ವಾ, ಅದು ಕೂಡ ಖಾಲಿ ಆದಾಗ ನೀವು ಯೂಸ್ ಮಾಡ್ಕೊಳ್ಬೋದು. ಆದಷ್ಟು ಈ ರೀತಿ ಪಾಕೆಟ್ಸಲ್ಲಿ ಎಣ್ಣೆನ ತರಿಸ್ಕೊಂಡ್ರೆ ಮಿನಿಮಮ್ 10 ರುಪೀಸ್ ಆದ್ರೂ ಸೇವ್ ಆಗುತ್ತೆ. ಒಂದೊಂದ್ಸರಿ ಬಾಟಲ್ಗೆ ನಾವು 10-20 ರುಪೀಸ್ವರೆಗೂ ಪೇ ಮಾಡಬೇಕಾಗುತ್ತೆ. ಈ ರೀತಿ ನಾನು ಪಾಕೆಟ್ಸಲ್ಲಿ ಆಯಿಲ್ನ ತೊಗೊಂಡ್ಬಂದು ಈ ರೀತಿ ಬಾಟಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ದೀಪಕ್ಕೆ ಎಣ್ಣೆ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋದ್ರಿಂದ. ನೋಡಿದ್ರಲ್ವ, ಎಣ್ಣೆನ ಹಾಕಬೇಕಾದ್ರೆ ಒಂದು ಡ್ರಾಪು ಕೂಡ ಕೆಳಗಡೆ ಚೆಲ್ಲಲ್ಲ. ಎಷ್ಟು ಎಣ್ಣೆ ಬೇಕೋ ಅಷ್ಟು ನಾವು ಕರೆಕ್ಟಾಗಿ ಹಾಕ್ಬೋದು. ಸೊ ದೀಪಾವಳಿ ಹಬ್ಬದ ಟೈಮಲ್ಲಿ ಎವ್ರಿಡೇ ದೀಪಗಳನ್ನ ಹಚ್ತಾ ಇರ್ತೀವಿ, ಮಣ್ಣಿನ ದೀಪಗಳನ್ನೆಲ್ಲನು. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದನೇ ಈ ಒಂದು ಟಿಪ್ನ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಲೈಕ್ ಮಾಡಿ. ನೆಕ್ಸ್ಟು ಬಂದು ಗಂಟೆ ಹೊತ್ತು ಉರಿಯುವಂತಹ ನೀರಿನ ದೀಪಗಳು. ಸೊ ನೀರಿನ ದೀಪಗಳು ಅಂದ್ರೇ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಇದರಲ್ಲಿ ನೀರನ್ನ ಹಾಕಿರ್ತೀವಿ. ಇದನ್ನು ಅರೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಆ ಪ್ಲೇಟಲ್ಲಿ ಈ ರೀತಿ ಬೌಲ್ಸ್ನ ಇಟ್ಕೊಂಡಿದ್ದೀನಿ. ನೀವು ಬೌಲ್ ಬದಲಾಗಿ ಗಾಜಿನ ಲೋಟಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಂದರೆ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅನ್ನೋದ್ರಿಂದ. ಈಗ ನಾನು ಈ ರೀತಿ ಒಂದು ಕವರ್ನ ತಗೊಂಡಿದ್ದೀನಿ. ಎಷ್ಟು ಗಾಜಿನ ಗ್ಲಾಸಸ್ ಅಥವಾ ಬೌಲ್ಸ್ ಇದೆಯೋ ಅಷ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಮಾತ್ರ ಈ ರೀತಿ ಅಗರಬತ್ತಿಯಿಂದ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಬತ್ತಿಗಳನ್ನ ಸೇರಿಸಿ ಇದರಲ್ಲಿ ಈ ರೀತಿ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ದೀಪಗಳು ಬೇಕೋ ಅಷ್ಟು ಬತ್ತಿಗಳನ್ನ ಇದೇ ರೀತಿಯೇ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ನಾನು ಈ ಒಂದು ಬೌಲ್ಸಲ್ಲಿ ಆಯಿಲ್ನ ಕೂಡ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ಲಿ ಅನ್ನೋದ್ರಿಂದ ಈ ರೀತಿ ವೈಲೆಟ್ ಕಲರ್ ಫ್ಲವರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಫ್ಲವರ್ಸ್ ಇದ್ರೆ ಅದನ್ನು ಆ್ಯಡ್ ಮಾಡ್ಬೋದು. ಪೆಟಲ್ಸ್ ಏನಿರುತ್ತೆ ರೋಸ್ ಪೆಟಲ್ಸು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಬತ್ತಿಗಳನ್ನ ಇದರಲ್ಲಿ ಈ ರೀತಿ ಇಡೋದಷ್ಟೇ. ತುದಿ ಮಾತ್ರ ಆದಷ್ಟು ಸ್ವಲ್ಪ ಎಣ್ಣೆಯಿಂದ ಸವರಿ, ಇಲ್ಲಾಂದರೆ ನಮಗೆ ಬತ್ತಿ ಅನ್ನೋದು ಬೇಗನೆ ಹಂಟ್ಕೊಂಡು ಆಫ್ ಆಗಿಬಿಡುತ್ತೆ. ನೋಡಿದ್ರಲ್ವ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಂದು ಗಂಟೆ ಹೊತ್ತು ಈ ದೀಪಗಳನ್ನೋದು ಉರಿಯುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಫ್ಲವರ್ಸ್ನ ಈ ಬೌಲ್ಸಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸರಿ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.